ಎಸ್ ಮೈಸೂರು ಮೂಡಾದ ಇಡೀ ದಾಳಿಯ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಮೂಡ ಕಾರ್ಯದರ್ಶಿ ಪ್ರಸನ್ನ ಅವರು ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದರು. ಇಡಿ ಅಧಿಕಾರಿಗಳು ಬಂದಿದ್ದಾರೆ, ಅವ್ರು ಏನ್ ದಾಖಲೆಗಳನ್ನ ಕೇಳ್ತಾರೋ ಅವ್ರು ಕೇಳುವ ಎಲ್ಲಾ ದಾಖಲೆಗಳನ್ನ ಒದಗಿಸ್ತೇವೆ ಅಂತ ಮೈಸೂರು ಮೂಡ ಕಾರ್ಯದರ್ಶಿಯಾಗಿರುವ ಪ್ರಸನ್ನ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಇಡಿ ದಾಳಿ ಬಗ್ಗೆ ಬಹಿರಂಗ ಹೇಳಿಕೆ ನೀಡದಂತೆ ಸೂಚನೆ ಬಂದಿದೆ. ಆ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಬಂದಿದ್ದಾರೆ, ಏನ್ ದಾಖಲೆಗಳನ್ನ ಕೇಳ್ತಾರೋ ಅದನ್ನ ಒದಗಿಸ್ತೀವಿ ಅಂತಷ್ಟೇ ಮಾಹಿತಿ ನೀಡಿದ್ರು ಮೂಡ ಕಾರ್ಯದರ್ಶಿ ಪ್ರಸನ್ನ. ಬಿಗಿ ಭದ್ರತೆಯೊಂದಿಗೆ ಮೂಡ ಕಚೇರಿಗೆ ಬಂದಿರುವಂತಹ ಇಡಿ ಅಧಿಕಾರಿಗಳು ಅಲ್ಲಿನ ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮೂಡ ಅಧ್ಯಕ್ಷರ ಕಚೇರಿಯಲ್ಲಿದ್ದಾರೆ, ಅಲ್ಲೇ ಕತ್ತರಿಸಿಕೊಂಡು ಎಲ್ಲ ದಾಖಲೆಗಳನ್ನ ಪರಿಶೀಲಿಸ್ತಾ ಇದ್ದಾರೆ. ಜೊತೆಗೆ ಬೆಂಗಳೂರಿನ ಕೆಂಗೇರಿಯಲ್ಲಿರುವಂತಹ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ಕನೇ ಆರೋಪಿಯಾಗಿರುವ ದೇವರಾಜು ನಿವಾಸದ ಮೇಲೆ ಕೂಡ ಇಡಿ ದಾಳಿಯಾಗಿದೆ. ಭಾರಿ ಮಹತ್ವದ ಬೆಳವಣಿಗೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ. ಈಗಾಗಲೇ ದೂರದಾರ ಟಿಜೆ ಅಬ್ರಹಾಂ ಅವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯಿಸ್ತಾ ಇದ್ರು. ಮೂಡ ಕಚೇರಿಗೆ ದಾಳಿ ಮಾಡಿರೋದ್ರಿಂದಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಹಗರಣ, 2000 ಕೋಟಿಗಿಂತ ಅಧಿಕ ಹಗರಣ ಇದು, ಎಲ್ರ ಬಂಡವಾಳ ಬಯಲಾಗುತ್ತೆ ಅಂದ್ರು ದೂರದಾರ ಟಿಜೆ ಅಬ್ರಹಾಂ. ನನಗೆ ನಿರ್ದೇಶನ ಇರೋದು ತನಿಖಾ ಸಂಸ್ಥೆಯವರು ಹೇಳಿದರೆ ಅವರು ಕೆಲಸ ಮಾಡೋಕೆ ತೊಂದರೆ ಆಗೋ ರೀತಿ ಯಾವುದೇ ಮಾಹಿತಿ ಈಗ ಕೊಡೋ ಆಗಿಲ್ಲ. ಅವ್ರು ಏನು ಇನ್ಫಾರ್ಮೇಶನ್ ಕೇಳ್ತಾರೆ ನಾವು ಕೊಡ್ತೀವಿ. ನಾವು ನಮ್ಮ ಆಯುಕ್ತರ ನಿರ್ದೇಶನದ ಮೇಲೆ ಕೆಲಸ ಮಾಡ್ತಾ ಇದೀವಿ. ತನಿಖಾ ತಂಡದವರು ಬಂದಿದ್ದಾರೆ ಇಡಿಯಿಂದ, ಅವ್ರು ಏನು ಇನ್ಫಾರ್ಮೇಶನ್ ಕೇಳ್ತಾರೆ ನಾವು ಕೊಡ್ತೀವಿ. ಎಷ್ಟು ಅಧಿಕಾರಿಗಳು ಬಂದಿದ್ದಾರೆ? ಅದು ಯಾವುದು ಮಾಹಿತಿ ನಮ್ಮ ಹತ್ರ ಇಲ್ಲ. ಅವರೆಲ್ಲ ಇಲ್ಲ, ಬೆಳಿಗ್ಗೆ ಆಫೀಸ್ ಟೈಮಿಂಗ್ಸ್ ಬಂದಿದ್ದಾರೆ. ಅವರು ಇವತ್ತು ನಾಳೆ ಇಲ್ಲಿ ಆಫೀಸಲ್ಲಿ ವರ್ಕಿಂಗ್ ಮಾಡ್ತೀವಿ ಅಂತ ಅವ್ರು ಯಾರ್ಯಾರು ಸಿಬ್ಬಂದಿಗಳು ಕರೀತಾ ಇದ್ದಾರೆ ಅವ್ರದೆಲ್ಲ ಕರೆಸ್ಬಿಟ್ಟು ನಾವು ಮಾಹಿತಿ ಕೊಡ್ತೀವಿ. ಏನ್ ಮಾಹಿತಿನೂ ಕೇಳಿಲ್ಲ ಅವ್ರು ಇನ್ನು. ಇವಾಗ ಜಸ್ಟ್ ಇನ್ಫಾರ್ಮೇಶನ್ ಕೇಳ್ತಾ ಇದ್ರೆ ಮೂಡ ಏನು ಎತ್ತ ಯಾವ ರೀತಿ ಕೆಲಸಗಳಾಗ್ತಾ ಇದೀವಿ ಅಂತೇಳಿ ನಮ್ಮ ಆಯುಕ್ತರು ನಾವು ನಮ್ಮ ಎಲ್ಲ ಅಧಿಕಾರಿಗಳು ಕೂತು ಬ್ರೀಫ್ ಮಾಡ್ತಾ ಇದೀವಿ. ಅದು ಬಿಟ್ರೆ ಮತ್ತೆ ಯಾವುದು ಮಾಹಿತಿ ನಮ್ಮ ಹತ್ರ ಇಲ್ಲ. ಅವ್ರು ಏನ್ ಕೇಳಿದಾರಂತೂ ಇಲ್ಲ. ಓಕೆ, ಥ್ಯಾಂಕ್ ಯು. ನನಗೆ ನಿರ್ದೇಶನ ಇರೋದು ತನಿಖಾ ಸಂಸ್ಥೆಯವರು ಹೇಳಿದರೆ ಅವರು ಕೆಲಸ ಮಾಡೋಕೆ ತೊಂದರೆ ಆಗೋ ರೀತಿ ಯಾವುದೇ ಮಾಹಿತಿ ಈಗ ಕೊಡೋ ಆಗಿಲ್ಲ. ಅವ್ರು ಏನ್ ಇನ್ಫಾರ್ಮೇಶನ್ ಕೇಳ್ತಾರೆ ನಾವು ಕೊಡ್ತೀವಿ. ನಾವು ನಮ್ಮ ಆಯುಕ್ತರ ನಿರ್ದೇಶನದ ಮೇಲೆ ಕೆಲಸ ಮಾಡ್ತಾ ಇದೀವಿ. ತನಿಖಾ ತಂಡದವರು ಬಂದಿದ್ದಾರೆ ಇಡಿಯಿಂದ, ಅವ್ರು ಏನ್ ಇನ್ಫಾರ್ಮೇಶನ್ ಕೇಳ್ತಾರೆ ನಾವು ಕೊಡ್ತೀವಿ. ಎಷ್ಟು ಅಧಿಕಾರಿಗಳು ಬಂದಿದ್ದಾರೆ? ಅದು ಯಾವುದು ಮಾಹಿತಿ ನಮ್ಮ ಹತ್ರ ಇಲ್ಲ. ಅವರೆಲ್ಲ ಇಲ್ಲ, ಬೆಳಿಗ್ಗೆ ಆಫೀಸ್ ಟೈಮಿಂಗ್ಸ್ ಬಂದಿದ್ದಾರೆ. ಅವರು ಇವತ್ತು ನಾಳೆ ಇಲ್ಲಿ ಆಫೀಸಲ್ಲಿ ವರ್ಕಿಂಗ್ ಮಾಡ್ತೀವಿ ಅಂತ ಅವ್ರು ಯಾರ್ಯಾರು ಸಿಬ್ಬಂದಿಗಳು ಕರೀತಾ ಇದ್ದಾರೆ ಅವ್ರದೆಲ್ಲ ಹೇಳೋವರೆಗೂ ತಾವು ದಯವಿಟ್ಟು ಸಹಕಾರ ಕೊಡ್ಬೇಕು. ಏನು ಇಲ್ಲ, ಅವ್ರು ಏನ್ ಕೇಳ್ತಾ ಇದಾರೆ ಏನು ಮಾಹಿತಿ ಇಲ್ಲ. ಈಗ ಬಂದಿದ್ದಾರೆ, ಅವ್ರು ಏನ್ ಇನ್ಫಾರ್ಮೇಶನ್ ಕೇಳ್ತಾರೆ ನಾವು ಕೊಡ್ತೀವಿ. ಪ್ಲೀಸ್, ನೋಡಿ, ಇಡಿ ಅವರು ಬಂದಿದ್ದಾರೆ, ಇನ್ಫಾರ್ಮೇಶನ್ ಕೇಳ್ತಾ ಇದಾರೆ. ಅವ್ರು ಇನ್ನು ಇವಾಗ ಕೇಳ್ತಾ, ಅವ್ರು ಏನ್ ಕೇಳ್ತಾರೆ ನಾವು ಕೊಡ್ತೀವಿ. ನಾವು ಆಯುಕ್ತರಿದ್ವಿ, ನಮ್ಮ ಸಿಬ್ಬಂದಿ ಇದಾರೆ, ಮತ್ತೇನು ನಾವು ಇನ್ನು ಯಾವುದು ಇನ್ಫಾರ್ಮೇಶನ್ ಬಂದಿಲ್ಲ. ಏನು ಮಾಹಿತಿ ಇಲ್ಲ, ಪ್ಲೀಸ್. ಇಲ್ಲ, ಹಿರಿಯ ಅಧಿಕಾರಿಗಳಿದ್ದಾರೆ, ನಮಗೂ ಅದ್ರ ಬಗ್ಗೆ ಇನ್ನು ಮಾಹಿತಿ ಇಲ್ಲ. ಅವ್ರು ಏನ್ ಕೇಳ್ತಾ ಇದ್ರೆ ನಾವು ಕೊಡ್ತಾ ಇದೀವಿ. ಪ್ಲೀಸ್ ದಯಮಾಡಿ ತಾವು ಸಹಕಾರ ಕೊಡಿ. ಅದೆಲ್ಲ ಮುಗಿದ್ಮೇಲೆ ನಾವು ನಿಮ್ ಜೊತೆಗಿದೀವಿ. ಅದೇನ್ ಮಾಹಿತಿ ಬರುತ್ತೆ ಅವ್ರ ಕನ್ಸೆಂಟ್ ತಗೊಂಡು ನಾವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.